ಫೈನಲಿ ರೀಚ್ ಆಗಿದ್ದೀವಿ ನಗರ ಕೋಟೆಗೆ. ಶಿವಪ್ಪ ನಾಯಕ ಕೋಟೆ ಅಂತಲೂ ಕರೀತಾರೆ. ತುಂಬ ಜನ ಟೂರಿಸ್ಟ್ ಇದ್ದಾರೆ ಇಲ್ಲಿ. ಎಂಟ್ರೆನ್ಸ್ ಇದು. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ, ಇದೆಲ್ಲ ಇಲ್ಲಿ ಸೆಕ್ಯೂರಿಟಿ ಗಾರ್ಡಿಗೋಸ್ಕರ ಮಾಡಿರುವಂತಹ ಜಾಗ. ಅಲ್ಲ ಫ್ರೀ ಆಗಿದ್ದರೆ ನಗರ ಕೋಟೆ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಶಿವಪ್ಪ ನಾಯಕ ಕೋಟೆ ನಗರ. ಸಂಡೇ ಅಂದ್ಬಿಟ್ರೆ ಫುಲ್ಲು ಟೂರಿಸ್ಟ್ಗಳು ಬಂದ್ಬಿಡ್ತಾರೆ. ಮಳೆ ಬರೋಂಗೆ ಆಗಿದೆ. ಇನ್ನೂ ಮಳೆ ಇನ್ನೂ ಶುರು ಆಗಿಲ್ಲ. ಫುಲ್ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿಂದ ಎಷ್ಟು ವ್ಯೂ ಕಾಣತ್ತಂತ. ಫುಲ್ಲು ಗುಡ್ಡ ಬೆಟ್ಟ ಹಚ್ಚ ಹಸಿರಾಗಿದೆ. ಯಾವ ಕಡೆ ನೋಡಿದ್ರು ಗೋಡೆಗಳು ಮತ್ತು ಹಚ್ಚ ಹಸಿರಾಗಿರುವಂಥ ಪ್ಲೇಸಸ್ಸೇ ಕಾಣ್ತಾವೆ ನಿಮಗೆ. ಇಲ್ಲೊಂದು ಯಾವುದೋ ದೇವಸ್ಥಾನ ಟೈಪ್ ಇದೆ. ದೇವಸ್ಥಾನ ದೇವರ ಮೂರ್ತಿ ಟೈಪ್ ಇದೆ, ಯಾವುದಂತ ನೋಡೋಣ. ಹನುಮಂತ. ಏನು ಗೊತ್ತಾ, ಮೊದಲೆಲ್ಲ ಇಲ್ಲಿ ದೊಡ್ಡ ಕೋಟೆಗಳಿಗೆ ಸೈನಿಕರು ಯಾರಾದರೂ ಮುತ್ತಿಗೆ ಹಾಕ್ತಾರೆ ಅಂತ ಅಂದ್ಕೊಂಡು ಮೊದಲೆಲ್ಲ ವಾಚ್ ಟವರ್ ಇರ್ತಾ ಇತ್ತು. ಈಗ ಯಾವ ಟವರ್ ಇದೆ ಗೊತ್ತಾ, ಈಗ ಮೊಬೈಲ್ ಟವರ್ಗಳಿವೆ. ಅವಾಗ ವಾಚ್ ಟವರ್ ಇತ್ತು, ಈಗ ಮೊಬೈಲ್ ಟವರ್ಗಳಿವೆ. ಅಷ್ಟೇ ಎರಡೇ ಡಿಫ್ರೆನ್ಸು. ಅಲ್ಲಿಗೆ ಹೋಗ್ಬೇಕು ಪೀಕಿಗೆ. ಓ, ಆ ಪೀಕ್ ಇದೆಯಲ್ಲ,
ಅದು ಲಾಸ್ಟು ಈ ನಗರ ಕೋಟೆ ಎಂಡ್ ಆಗೋದು ಆ ಲಾಸ್ಟ್ ಪೀಕಲ್ಲಿ ಎಂಡಲ್ಲಿ. ಇಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ, ಹಂಗಾಗಿದೆ ಇಲ್ಲಿ. ಕಲ್ಲುಗಳಲ್ಲೇ ದಾಟಿಬಿಟ್ಟು ಹೋಗಬೇಕಷ್ಟೆ. ಇಲ್ಲೆಲ್ಲ ಆ್ಯಕ್ಚುಲಿ ಫುಲ್ಲು ಏನಂದರೆ ಮನೆಗಳ ಟೈಪ್, ಅಂದರೆ ಅರಮನೆ ಹೇಗಿರುತ್ತೋ ಅಷ್ಟು ದೊಡ್ಡ ಇರ್ತಿತ್ತು. ಈಗೆಲ್ಲ ಹಳೆ ಕಾಲದ ರಾಜರೆಲ್ಲ ದಂಡೆತ್ತಿ ಬಂದು ಯುದ್ಧ ಎಲ್ಲ ಮಾಡಿಬಿಟ್ಟು ಎಲ್ಲ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ. ಈಗೇನಂದರೆ ನೇಚರ್ ವ್ಯೂ ತೊಗೊಳ್ಬೋದು ಅಷ್ಟೇ, ಇಲ್ಲೇನಿಲ್ಲ, ಕಲ್ಲಿದೆ ಮತ್ತು ಅಷ್ಟೇ, ಅವಶೇಷಗಳಿವೆ ಅಷ್ಟೇ, ಬಿಟ್ಟರೆ ಮತ್ತೆಂಥದ್ದು ಇಲ್ಲ ಇಲ್ಲಿ. ಇದು ನೋಡಿ ಪಿರಂಗಿ, ಈ ಪಿರಂಗಿ ಎಲ್ಲೋ ಇರಬೇಕಾಗಿದ್ದು ಇಲ್ಲಿ ಬಿದ್ದಿದೆ. ಆ್ಯಕ್ಚುಲಿ ಅದು ಈ ಕೋಟೆ ಮೇಲಿರಬೇಕಿತ್ತು, ಬಂದುಬಿಟ್ಟು ಡೌನ್ ಬಿದ್ದಿದೆ. ಇಲ್ಲಿಂದ ಮೇಲೆ ಆ ಪೀಕಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿಂದ ಒಂದು ಮೆಟ್ಲು ಟೈಪ್ ಮಾಡಿದ್ದಾರೆ, ಸಖತ್ತಾಗಿದೆ. ಅಂದರೆ ಫುಲ್ಲು ನ್ಯಾರೋ ಇದೆ, ಇದು ಏನು ಅಷ್ಟೊಂದು ಅಗಲ ಇಲ್ಲ, ಮಳೆಗಾಲದಲ್ಲಿ ಜಾರತ್ತೆ ಸಹ ನೋಡಿ. ಇಂತಿಂಥ ಸೈಜ್ ಕಲ್ಲನ್ನ ಹೆಂಗೆ ತಂದಾಕಿದ್ರೋ ಗೊತ್ತಿಲ್ಲ, ಆಗಿನ ಕಾಲದಲ್ಲೇನು ಕ್ರೈನು ಆ ಥರದ್ದೇನೂ ಇರಲಿಲ್ಲ. ಇಲ್ಲಿ ಟಾಪ್ ಬಂದುಬಿಟ್ರೆ ಇದೇ ಪೀಕ್, ಫುಲ್ ಪೀಕ್ ಇದು. ಈ ನಗರ ಫೋರ್ಟಿಂದು ಇದೇ ಪೀಕ್. ನೋಡಿ ಇಲ್ಲಿಂದ 360 ಡಿಗ್ರಿ. ಸರಿ ಅಂತಲೋ ಹೇಗಿದೆ ನೋಡಿ ಗ್ರೀನರಿ. ಮಳೆ ಚೂರು ಲೈಟಾಗಿ ಬರ್ತಾ ಇದೆ ಮಳೆ ಕೂಡ. ಅಂಡಿ
ದೊಡ್ಡ ಫುಲ್ ಪೀಕಲ್ಲಿ ಇದ್ದೀವಿ ಈಗ. ಇಷ್ಟೇ ನಗರ ಫೋರ್ಟ್, ಜಾಸ್ತಿ ದೊಡ್ಡದೇನಿಲ್ಲ. ಎಂತ ಪಟ್ಕು ಪೋಯ್ ಸಣ್ಣದಿದೆ. ಕೌಲೇದುರ್ಗ ಕೋಟೆ ತನಕ ಕೋಟೆ ಥರ ಬೆಳಗ್ಗೆ ಹತ್ತಿ ಸಂಜೆ ಮೇಲೆ ಹತ್ತು ಥರ ಅಲ್ಲ, ಸಣ್ಣದಷ್ಟೇ. ಎಲ್ಲಿ ನೋಡಿದ್ರು ಹಚ್ಚ ಹಸಿರಾಗಿದೆ. ಇದೇ ಲಾಸ್ಟ್ ಪೀಕ್. ಮಾನ್ಸೂನಲ್ಲಿ ಬಂದರೆ, ಮಾನ್ಸೂನ್ ಮಳೆಗಾಲದಲ್ಲಿ ಬಂದರೆ ಬೆಸ್ಟ್ ವ್ಯೂ ಸಿಗತ್ತೆ ನಿಮಗೆ. ಮಳೆನೂ ಅನುಭವಿಸ್ಬೋದು, ನೇಚರ್ ಕೂಡ ಅನುಭವಿಸ್ಬೋದು. ಇವತ್ತಿಗೆ ಈ ವಿಡಿಯೋ ಮುಗ್ದಿದೆ. ನಗರ ಫೋರ್ಟ್ ಶಿವಪ್ಪ ನಾಯ್ಕ ಕೋಟೆ ವ್ಲಾಗ್ ಮುಗ್ದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ಯಾರು ನೋಡಿಲ್ಲ ಅವರಿಗೆ. ಮತ್ತು ಯಾರು ಬರ್ತೀರಾ, ಚೂರು ಒಂಚೂರು ಐಡಿಯಾ ಬೇಕಿದ್ದರೆ ಈ ವಿಡಿಯೋನ ಬೇರೆಯವ್ರಿಗೆ ಯಾರು ಹೋಗೋರಿದ್ರೆ ಅವರಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಮುಗೀತು. ಬಾಯ್ ಬಾಯ್.